ಪ್ರೇಮ ಬರಹದ ಈ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರೇಮ ಬರಹದಲ್ಲಿ ಒಂದು ಹುಡುಗಿ ತನ್ನ ಪ್ರೀತಿಯನ್ನು ತ್ಯಾಗ ಮಾಡಿ ಆ ಪ್ರೀತಿಯನ್ನು ಅಮರವಾಗಿಸಿದ ಕಥೆ ಕೇಳೋಣ. ಅದು ಒಂದು ಮಧ್ಯಮ ವರ್ಗದ ಕುಟುಂಬ. ಆ ಕುಟುಂಬದ ಯಜಮಾನ ದಯಾನಂದ್, ಇವರು ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ದಯಾನಂದ್ ಅವರ ಪತ್ನಿ ಶಾರದಾ, ಇವರು ಗೃಹಿಣಿ, ಗಂಡನ ಮಾತೆ, ವೇದವಾಕ್ಯ ಎಂದು ಪಾಲಿಸುವ ಮಹಿಳೆ. ಇವರಿಗೆ ಇಬ್ಬರು ಮಕ್ಕಳು. ಇವರ ಮೊದಲ ಮಗಳು ದೀಪಾ, ಈಕೆ ಡಿಗ್ರಿ ಮುಗಿಸಿ ಒಂದು ಕಂಪನಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ಲು. ಇವಳನ್ನ ಸ್ನೇಹಿತರ ಪರಿಚಯದ ಮೂಲಕ ಸಂದೀಪ್ ಎಂಬ ಹುಡುಗನಿಗೆ ಮದುವೆ ಮಾಡಿದ್ರು. ಈ ಸಂದೀಪ್ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದ. ರಜೆ ಸಂದರ್ಭದಲ್ಲಿ ಮಾತ್ರ ತವರು ಮನೆಗೆ ಬರ್ತಾ ಇದ್ಲು ದೀಪಾ. ಇವರ ಎರಡನೆಯ ಮಗ ರಾಜೇಶ್, ಇವನು MA ಮತ್ತು MEd ಮಾಡಿ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದ. ನಿಜವಾದ ಪ್ರೇಮ ಬರಹ ಇಲ್ಲಿಂದ ಶುರುವಾಗುತ್ತೆ. ಈ ರಾಜೇಶ್ ಕಾಲೇಜಿನಲ್ಲಿ ಓದಬೇಕಾದ್ರೆ ದೀಕ್ಷಾ ಅನ್ನೋ ಹುಡುಗಿಯನ್ನ ಪ್ರೀತಿ ಮಾಡಿದ್ದ. ಇವರ ಪ್ರೀತಿಗೆ ಅಡ್ಡ ಬಂದಿದ್ದು ಜಾತಿ ಎಂಬ ಮಹಾಪಿಡುಗು. ಜಾತಿಯ ವಿಷಯದಲ್ಲಿ ರಾಜಿಯಾಗಲು ಒಪ್ಪದ ತಂದೆ ದಯಾನಂದ್ ಅವರು ಸ್ನೇಹಿತರ ನೆರವಿನಿಂದ ಸದಾನಂದ್ ಎಂಬ ಉದ್ಯಮಿಯ ಸಂಬಂಧ ದೊರೆಯಿತು. ಸದಾನಂದ್ ಅವರ ಒಬ್ಬಳೇ ಮಗಳು ದಿವ್ಯ ಚಿಕ್ಕ ವಯಸ್ಸಿನಲ್ಲಿ ತಾಯಿ ಕಳ್ಕೊಂಡ್ಲು. ತಾಯಿ ಪ್ರೀತಿಯನ್ನು ಕಾಣದ ಹುಡುಗಿ ದಿವ್ಯ, ಇವಳು ತಂದೆ ಉದ್ಯಮಿಯಾದರೂ ಕೂಡ ಕಾಲೇಜಲ್ಲಿ ಉಪನ್ಯಾಸಕಳಾಗಿ ಕಾರ್ಯನಿರ್ವಹಿಸ್ತಾ ಇದ್ಲು. ಅಲ್ಲದೆ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದ ಇದೇ ರಾಜೇಶ್ ಮೇಲೆ ದಿವ್ಯಾಗೆ ಪ್ರೀತಿಯ ಮೊಳಕೆ ಚಿಗುರೊಡೆಯಿತು. ರಾಜೇಶ್ನ ಸರಳತೆ, ಎಲ್ಲರಲ್ಲಿ ಒಬ್ಬನಾಗಿ ಬೆರೆತು ಒಂದಾಗುವ ಗುಣ, ವಿದ್ಯಾರ್ಥಿಗಳನ್ನಾಗಿ ನೋಡದೆ ಸ್ನೇಹಿತನಂತೆ ಬೆರೆತು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿದ್ದ ಈ ರಾಜೇಶ್, ದೂರದಿಂದ ಇವನನ್ನು ಗಮನಿಸುತ್ತಿದ್ದ ದಿವ್ಯಾಳಿಗೆ ಅವನ ಮೇಲೆ ಒಲವು ಮೂಡಿತ್ತು. ಇತ್ತ ತಂದೆಯಿಂದ ಬಂದ ಸಂಬಂಧದಿಂದ ವಿಚಲಿತಳಾದ ದಿವ್ಯಾ ರಾಜೇಶ್ ಬಳಿ ಪ್ರೀತಿ ವಿಚಾರ ತಿಳಿಸಲು ಮುಂದಾದ್ಲು. ಆದರೆ ಅದಕ್ಕೆ ಸರಿಯಾದ ಸಮಯವೇ ಕೂಡಿ ಬರಲಿಲ್ಲ. ಒಂದು ಭಾನುವಾರ ಹುಡುಗಿ ನೋಡುವ ಶಾಸ್ತ್ರ ಏರ್ಪಾಡು ಮಾಡಿದ್ರು. ಅದರಂತೆ ದಯಾನಂದ್, ಶಾರದಾ ಮತ್ತು ರಾಜೇಶ್ ದಿವ್ಯಾ ಮನೆಗೆ ಬಂದರು. ಆದರೆ ದಿವ್ಯಾಳಿಗೆ ಇದೇ ರಾಜೇಶ್ ನನ್ನನ್ನು ನೋಡೋಕೆ ಬರ್ತಾ ಇರೋದು ಅಂತ ಗೊತ್ತಿರಲಿಲ್ಲ. ದಿವ್ಯಾಳಿಗೆ ರಾಜೇಶೇ ಮದುವೆ ಗಂಡು ಅಂತ ಗೊತ್ತಾದ ಮೇಲೆ ಆಕಾಶಕ್ಕೆ ಮೂರೇ ಗೇಣು ಎನ್ನುವಂತೆ ಸಂತೋಷವಾಗಿತ್ತು. ಬಂದವರಿಗೆ ಉಪಚಾರದ ನಂತರ ಹುಡುಗಿಯನ್ನು ಕರೆಸಿದ್ರು. ಹುಡುಗಿಯನ್ನು ಕಂಡ ದಯಾನಂದ್ ಮತ್ತೆ ಶಾರದಾ ಒಪ್ಪಿದ್ರು. ಈ ಸದಾನಂದ್ ಅವರೇ ಹುಡುಗ ಹುಡುಗಿ ಮಾತನಾಡುವುದಕ್ಕೆ ಅವಕಾಶ ಮಾಡಿಕೊಟ್ರು. ದಿವ್ಯಾ ರಾಜೇಶ್ನನ್ನ ತನ್ನ ರೂಮ್ಗೆ ಕರ್ಕೊಂಡು ಹೋದ್ಲು. ಆದರೆ ಇಲ್ಲಿ ನಿಜವಾಗಿಯೂ ದಿವ್ಯಾಳಿಗೆ ಒಂದು ಶಾಕ್ ಆದಿತ್ತು. ರಾಜೇಶ್ ದಿವ್ಯಾಳ ಬಳಿ ತನ್ನ ಹಳೆಯ ಪ್ರೀತಿಯ ವಿಷಯನ್ನು ಹೇಳಿಕೊಂಡು ಈ ಮದುವೆಯನ್ನು ಇಲ್ಲಿಗೆ ನಿಲ್ಲಿಸುವಂತೆ ಕೇಳ್ಕೊಳ್ತಾನೆ. ರಾಜೇಶ್ನ ಪ್ರೀತಿ ವಿಷಯ ಕೇಳಿದ ದಿವ್ಯಾ ತನ್ನ ಪ್ರೀತಿಗೆ ಮನಸ್ಸಲ್ಲಿ ಸಮಾಧಿ ಕಟ್ಟಿ ಅವನ ಪ್ರೀತಿಗೆ ಆಕೆ ಅನುಮತಿ ನೀಡಿದ್ಲು. ನಂತರ ದಿವ್ಯಾ ತನ್ನ ನಿರ್ಧಾರವನ್ನು ಯೋಚಿಸಿ ತಿಳಿಸುವುದಾಗಿ ರಾಜೇಶ್ಗೆ ಹೇಳಿದ್ಲು. ಬಂದವರೆಲ್ಲ ಹೊರಟ ನಂತರ ದಿವ್ಯಾ ತನ್ನ ತಂದೆಯ ಬಳಿ ರಾಜೇಶ್ನ ಪ್ರೀತಿ ವಿಚಾರ ಹಾಗೂ ಅದಕ್ಕೆ ಅವರ ತಂದೆ ಜಾತಿಯ ಕಾರಣವನ್ನು ನೋಡಿ ಒಪ್ಪದೇ ಇರೋ ಎಲ್ಲ ವಿಚಾರವನ್ನು ವಿವರಿಸಿ ಹೇಳಿದ್ಲು. ಜೊತೆಗೆ ಅವರ ಮದುವೆ ನೀವೇ ಮಾಡಿಸಬೇಕು ಅಂತ ಕೂಡ ದಿವ್ಯಾ ಅವರ ತಂದೆಯನ್ನು ಕೇಳಿಕೊಂಡ್ಲು. ಸದಾನಂದ್ ಅವರು ಕೂಡ ಮಗಳ ಮಾತಿನಿಂದ ದಯಾನಂದ್ ಅವರ ಬಳಿ ಮಾತನಾಡಿ ಅವರ ಮನವೊಲಿಸಿ ಅವರ ಮನದ ಜಾತಿ ಎಂಬ ಪಿಡುಗನ್ನು ಅಳಿಸಿ ಶುಭ ಮುಹೂರ್ತದಲ್ಲಿ ರಾಜೇಶ್ ಮತ್ತು ದೀಕ್ಷಾ ವಿವಾಹ ನಡೆಯಿತು. ಇವರ ಮದುವೆಯ ನಂತರ ಆ ದಿವ್ಯಾಳಿಗೆ ಮದುವೆ ಮಾಡುವುದಕ್ಕೆ ಮುಂದಾಗ್ತಾರೆ. ಆದರೆ ಈ ದಿವ್ಯಾ ರಾಜೇಶ್ನನ್ನ ಪ್ರೀತಿಸುತ್ತಿದ್ದ ವಿಷಯ ಮನೆಯವರಿಗೆ ಗೊತ್ತಾಗುತ್ತೆ. ಪ್ರೀತಿಯಲ್ಲಿ ಸ್ವಾರ್ಥವನ್ನು ಬಯಸದೆ ತನ್ನ ಪ್ರೀತಿಯ ಹುಡುಗನ ಖುಷಿಯನ್ನು ಬಯಸಿದ ಮಗಳ ಮೇಲೆ ಹೆಮ್ಮೆ ಉಂಟಾಗುತ್ತೆ. ದಿವ್ಯಾ ಬದುಕಲ್ಲಿ ಪ್ರೀತಿ ಎಂಬುದು ಮಧುರವಾದರೆ ಅದೇ ಪ್ರೀತಿ ತ್ಯಾಗದ ರೂಪದಲ್ಲಿ ಅಮರವಾಯಿತು. ಸ್ನೇಹಿತರೆ, ಎಷ್ಟೋ ಸಾರಿ ನಮ್ಮ ಜೀವನದಲ್ಲೂ ಈ ರೀತಿಯಾಗುತ್ತೆ. ಒಂದರ್ಥ ಮಾಡಿಕೊಳ್ಳಿ, ತ್ಯಾಗ ಈ ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಸ್ಥಾನವನ್ನು ಪಡೆದಿರತಕ್ಕಂತಹ ವಿಚಾರ. ನಿಮ್ಮ ಪ್ರೀತಿಪಾತ್ರರು ನಿಮಗೆ ಸಿಗದೇ ಹೋಗಬಹುದು. ಆ ಸಮಯದಲ್ಲಿ ನಾವು ಅವರು ಎಲ್ಲಿದ್ರೂ ಕೂಡ ಚೆನ್ನಾಗಿರಲಿ ಎಂಬ ಆಶಯದೊಂದಿಗೆ ಅವರನ್ನು ಅವ್ರ ಪಾಡಿಗೆ ಬಿಟ್ಬಿಡಬೇಕು. ಪ್ರೀತಿ ಮಧುರ, ತ್ಯಾಗ ಅಮರ. ಥ್ಯಾಂಕ್ ಯು.